chittasya padena vacham malam sharirasya cha vaidyakena yopakaroktam pravaram muninam patanjalim pranjaliranatosmi. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ್ಯಾವ ಆಸನನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಮೆಡಿಕಲಿ ಹೋದರೆ ಪ್ರೆಗ್ನೆನ್ಸಿನ 3 ಟ್ರೈಮಿಸ್ಟರಾಗಿ ಡಿವೈಡ್ ಮಾಡ್ತಾರೆ. ಅಂದರೆ ಫಸ್ಟ್ 3 ಮಂತ್ಸ್ ಫಸ್ಟ್ ಟ್ರೈಮಿಸ್ಟರ್ ಅಂತ, ಆಮೇಲೆ 4-6 ಮಂತ್ಸ್ ಬಂದು ಸೆಕೆಂಡ್ ಟ್ರೈಮಿಸ್ಟರ್, ಮತ್ತು 6-9 ಮಂತ್ ಬಂದುಬಿಟ್ಟು ಥರ್ಡ್ ಟ್ರೈಮಿಸ್ಟರ್. ಹೀಗೆ 3 ಟ್ರೈಮಿಸ್ಟರ್ಸಾಗಿ ಡಿವೈಡ್ ಮಾಡ್ತಾರೆ. ಸೊ ಮೂರು ಟೈಮಲ್ಲೂ ಬೇರೆ ಬೇರೆ ರೀತಿಯಾದ ಆಸನಗಳನ್ನ ನೀವು ಅಭ್ಯಾಸ ಮಾಡಬೇಕು. ಸೊ ಇವತ್ತಿನ ದಿನ ನಾನು ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾವ ಆಸನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಮೊದಲನೇದಾಗಿ ಏನು ಹೇಳಬೇಕು ಅಂದರೆ, ಫಸ್ಟ್ ಟ್ರೈಮಿಸ್ಟರ್ ಬಂದು ತುಂಬ ಕ್ರೂಷಿಯಲ್ ಪೀರಿಯಡ್. ಈ ಟೈಮಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮತ್ತು ಯಾವುದೇ ಆಸನಗಳನ್ನ ಮಾಡಬೇಕು ಅಂತ ಅಂದ್ರೂ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಬೇಕು. ನಿಮ್ಮ ಲಿಮಿಟ್ನ ಮೀರಿ ಜಾಸ್ತಿ ಸ್ಟ್ರೆಚಿಂಗ್ಸ್ನ ಯಾವುದನ್ನೂ ನೀವು ಮಾಡೋದಕ್ಕೆ ಹೋಗಬಾರದು. ಇವತ್ತಿನ ಸಂಚಿಕೆಯಲ್ಲಿ ಫಸ್ಟ್ ಟ್ರೈಮಿಸ್ಟರಲ್ಲಿ ನೀವು ಯಾವ್ಯಾವ ಆಸನನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಂತ್ಕೊಂಡು ಮಾಡೋ ಆಸನಗಳನ್ನ ಮಾಡೋಣ. ಎಲ್ಲರೂ ಸ್ಟ್ಯಾಂಡಿಂಗ್ ಸ್ಥಿತಿ ತಾಡಾಸನಕ್ಕೆ ಬನ್ನಿ. ನಾನು ಆಗಲೇ ಹೇಳ್ದ ಹಾಗೆ ಈ ಟೈಮ್ ತುಂಬ ಕ್ರೂಷಿಯಲ್ ಪೀರಿಯಡ್ ಆಗಿರೋದ್ರಿಂದಾಗಿ ಜಾಸ್ತಿ ಸ್ಟ್ರೆಚಿಂಗ್ಸ್ ಮಾಡಬಾರ್ದು. ಸೊ ಸಿಂಪಲ್ಲಾಗಿ ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಈ ಆಸನಗಳನ್ನೆಲ್ಲ ಯಾಕೆ ಅಭ್ಯಾಸ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಬಾಡಿನಲ್ಲಿ ತುಂಬ ಹಾರ್ಮೋನಲ್ ವೇರಿಯೇಷನ್ಸ್ ಆಗ್ತಾಯಿರುತ್ತೆ. ಅದರಿಂದಾಗಿ ಬೇರೆ ಬೇರೆ ಥರದ ಸಮಸ್ಯೆಗಳು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಿಧಾನವಾಗಿ ಸೆಕೆಂಡ್ ಟ್ರೈಮಿಸ್ಟರ್ ಅಥವಾ ಥರ್ಡ್ ಟ್ರೈಮಿಸ್ಟರಲ್ಲಿ ಬೇರೆ ರೀತಿಯಾದ ಸಮಸ್ಯೆಗಳು ಕೂಡ ಕಾಣ್ಬೋದು. ಫಾರ್ ಎಕ್ಸಾಂಪಲ್, ಥೈರಾಯ್ಡ್ ಸಮಸ್ಯೆ ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು ಅಥವಾ ಶುಗರ್ ಆಗೋದು, ಈ ಥರ ಚಾನ್ಸಸ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದ್ದರಿಂದಾಗಿ ನೀವು ಈ ಆಸನಗಳನ್ನ ಮಾಡೋದ್ರಿಂದಾಗಿ ಆ ಥರ ತೊಂದರೆಗೆ ಒಳಗಾಗೋದನ್ನು ಕಮ್ಮಿ ಮಾಡ್ಬೋದು. ಅದರ ಜೊತೆಗೆ ಕೆಲವರು ಸಿಸೇರಿಯನ್ಗೆ ಅಥವಾ ಸರ್ಜರಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ನಾರ್ಮಲ್ ಡೆಲಿವರಿ ಆಗಲಿ ಅಂತ ಅಂದ್ಬಿಟ್ಟು ಕೂಡ ಇಚ್ಛಿಸ್ತಾರೆ. ಅಂಥವರು ಕೂಡ ಈ ಅಭ್ಯಾಸನ ಮಾಡೋದ್ರಿಂದಾಗಿ ನೀವು ಸಿಸೇರಿಯನನ್ನು ತಪ್ಪಿಸ್ಬೋದು. ಸೊ ಫಸ್ಟ್ ಟ್ರೈಮಿಸ್ಟರಲ್ಲಿ ಯಾವ್ಯಾವ ಆಸನ ಮಾಡ್ಬೋದು, ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಾ ಇರೋದು ಬಂದು ತ್ರಿಕೋಣಾಸನ. ಮೊದಲನೇದಾಗಿ ಸ್ಥಿತಿನಲ್ಲಿ ನಿಂತ್ಕೊಳ್ಬೇಕು, ಕಾಲುಗಳೊಟ್ಟಿಗೆ, ಕೈಗಳು ದೇಹದ ಪಕ್ಕದಲ್ಲಿ, ಕತ್ತು ಮತ್ತು ಬೆನ್ನು ನೇರವಾಗಿರಬೇಕು. ನಿಧಾನವಾಗಿ ಎರಡೂ ಕಾಲುಗಳನ್ನ 2-3 ಅಡಿ ಅಗಲಿಸ್ಬೇಕು ಈ ರೀತಿಯಾಗಿ. ನಿಧಾನವಾಗಿ ಎರಡೂ ಕೈಗಳನ್ನ ನಿಮ್ಮ ಭುಜದ ಎತ್ತರಕ್ಕೆ ಸ್ಟ್ರೆಚ್ ಮಾಡಬೇಕು. ಉಸಿರನ್ನ ಬಿಡ್ತಾ ನಿಧಾನವಾಗಿ ಬಲ್ಗಡೆಗೆ ಬೆಂಡ್ ಆಗಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಬೇಕು. ಮುಂದಕ್ಕೆ ಅಥವಾ ಹಿಂದಕ್ಕೆ ಬೆಂಡ್ ಆಗೋ ಹಾಗಿಲ್ಲ, ಸೈಡಿಂದ ಮಾತ್ರ ಬೆಂಡ್ ಆಗಬೇಕು. ನಿಧಾನವಾಗಿ ನಿಮ್ಮ ಎಡಗೈನ ನೋಡ್ತಾ ಮೇಂಟೈನ್ ಮಾಡಬೇಕು. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲಕ್ಕೆ ಬರಬೇಕು, ಉಸಿರು ಬಿಡ್ತಾ ಕೆಳಗೆ. ನಿಧಾನವಾಗಿ ಕಾಲುಗಳನ್ನ ಜೋಡಿಸ್ಬೇಕು. ಸ್ಥಿತಿಗೆ ಬಂದು ವಿಶ್ರಾಂತಿ. ಈ ಅಭ್ಯಾಸನ ಮಾಡುವಾಗ ಕೂಡ ನೀವು ಕಾಲನ್ನು ಎಷ್ಟು ಅಗಲಿಸ್ಬೋದು ಸ್ವಲ್ಪ ಮಾತ್ರ ಅಗಲಿಸ್ಬೋದು, ಸೈಡಿಗೆ ಬೆಂಡ್ ಆಗೋದು ಸಹ ಸ್ವಲ್ಪ ಮಾತ್ರ ಮಾಡಿದ್ರೆ ಸಾಕು. ಇದರಿಂದಾಗಿ ದೇಹದಲ್ಲಾಗೂ ಪೂರ್ತಿ ರಕ್ತ ಸಂಚಲನ ಜಾಸ್ತಿ ಆಗುತ್ತೆ. ಮತ್ತು ಮತ್ತೊಂದು ಸಮಸ್ಯೆ ಕಾಡೋದು ಹೇಗೆ ಏನು ಅಂತಂದರೆ, ಮೂಡ್ ಸ್ವಿಂಗ್ಸ್ ಅಥವಾ ಇರಿಟೆಬಿಲಿಟಿ ಅಂತ ಹೇಳ್ಬೋದು. ನಿಮ್ಮ ಮೂಡ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ, ನಿಮ್ಮ ಗಮನ ಒಂದೇ ಕಡೆಗಿರೋದಿಲ್ಲ. ಸೊ ಈ ಅಭ್ಯಾಸನ ಮಾಡೋದ್ರಿಂದಾಗಿ ನಿಮ್ಮ ಕಾನ್ಸಂಟ್ರೇಷನ್ ನಿಮ್ಮ ಬಾಡಿ ಮೇಲೆ ಬರುತ್ತೆ, ಅದರಿಂದಾಗಿ ನಿಮ್ಮ ಮೂಡ್ ಸ್ವಿಂಗ್ಸ್ ಕೂಡ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಆ್ಯಂಗ್ಸೈಟಿ ಅಥವಾ ಪ್ಯಾನಿಕ್ ಆಗೋದು ಕೂಡ ಸಮಸ್ಯೆಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಸೊ ಈಗ ಒನ್ ಸೈಡ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ, ಮತ್ತೊಂದು ಸಲ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಮೊದಲನೇದಾಗಿ ಸ್ಥಿತಿಗೆ ಬರಬೇಕು, ಕಾಲುಗಳನ್ನ ಜೋಡಿಸಿ, ಕೈಗಳ ದೇಹದ ಪಕ್ಕದಲ್ಲಿ, ಬೆನ್ನು ಮತ್ತು ಕತ್ತು ನೇರವಾಗಿರಬೇಕು. ನಿಧಾನವಾಗಿ ಎರಡೂ ಕಾಲುಗಳನ್ನ 2-3 ಅಡಿ ಅಗಲಿಸ್ಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಎರಡೂ ಕೈಗಳನ್ನ ಭುಜಕ್ಕೆ ಸಮಾನವಾಗಿ ಎತ್ತಬೇಕು. ಉಸಿರನ್ನ ಬಿಡ್ತಾ ಎಡ್ಗಡೆಗೆ ಬೆಂಡಾಗಬೇಕು.
ನಿಮ್ಮ ಬಲಗೈನ ನೋಡ್ತಾ ಇರಬೇಕು ಮತ್ತು ಈ ಪೊಸಿಷನಲ್ಲಿ ಮೇಂಟೈನ್ ಮಾಡಬೇಕು. 5-10 ಕೌಂಟ್ ಮೇಂಟೈನ್ ಮಾಡಿ ನಿಧಾನವಾಗಿ ಮೇಲಕ್ಕೆ ಬನ್ನಿ. ಉಸಿರನ್ನ ಬಿಡ್ತಾ ಕೈನ ಕೆಳಗಿಳಿಸಿ ಕಾಲುಗಳನ್ನ ಜೋಡಿಸಿ ಸ್ಥಿತಿಗೆ ಬಂದು ವಿಶ್ರಾಂತಿ. ಮತ್ತು ಈ ಟೈಮಲ್ಲಿ ಮಾಡೋ ಎಲ್ಲ ಆಸನಗಳನ್ನ ನಿಧಾನವಾಗಿ ಮಾಡಬೇಕು. ಫಾಸ್ಟಾಗಿ ಸಡನ್ನಾಗಿ ಯಾವುದೇ ಆಸನಕ್ಕೆ ಹೋಗೋದು, ಪೋಸ್ಚರ್ಸ್ಗೆ ಹೋಗೋದು ಈ ಥರ ಮಾಡಬಾರ್ದು. ಒಂದಾದ ಮೇಲೊಂದು ಸ್ಟೆಪ್ ಬೈ ಸ್ಟೆಪ್ ಮತ್ತು ನಿಧಾನವಾಗಿ ನಿಮ್ಮ ಉಸಿರನ್ನು ಗಮನಿಸ್ತಾ ಈ ಅಭ್ಯಾಸನ ಮಾಡಬೇಕು. ಸೊ ಈಗ ನಾನು ತ್ರಿಕೋಣಾಸನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಮತ್ತೊಂದು ಆಸನ ಕಟಿಚಕ್ರಾಸನ, ಇದು ಸಹ ನಿಂತ್ಕೊಂಡು ಮಾಡೋ ಆಸನ. ಸೊ ಮೊದಲಿಗೆ ತಾಡಾಸನಕ್ಕೆ ಬರಬೇಕು. ಕಾಲುಗಳೊಟ್ಟಿಗೆ ಕೈಗಳು ದೇಹದ ಪಕ್ಕದಲ್ಲಿ, ಕತ್ತು ಮತ್ತು ಬೆನ್ನು ನೇರವಾಗಿರಬೇಕು. ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಎರಡೂ ಕೈಗಳನ್ನ ಭುಜಕ್ಕೆ ನೇರವಾಗಿ ಎತ್ತಬೇಕು. ನಿಧಾನವಾಗಿ ನಿಮ್ಮ ಬಲಗೈನ ನಿಮ್ಮ ಎಡಭುಜದ ಮೇಲೆ ಇರಬೇಕು ಮತ್ತು ನಿಮ್ಮ ಎಡಗೈನ ಹಿಂದೆ ಬೆನ್ನಿನ ಮೇಲೆ ಹೇರಿಸಬೇಕು. ಈ ರೀತಿಯಾಗಿ ಮತ್ತು ನಿಧಾನವಾಗಿ ಉಸಿರನ್ನ ತಗೊಳ್ತಾ ನಿಮ್ಮ ಕೈ ಯಾವ ಭುಜದ ಮೇಲಿರುತ್ತೆ ಆ ಸೈಡ್ಗೆ ನೀವು ಟರ್ನ್ ಆಗಬೇಕು. ಸೊ ಈಗ ನಾನು ಲೆಫ್ಟ್ ಸೈಡ್ಗೆ ಟರ್ನ್ ಆಗ್ತಾ ಇದ್ದೀನಿ. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಹಿಂದಕ್ಕೆ ಟರ್ನ್ ಆಗಬೇಕು. ಮೇಂಟೈನ್, ಉಸಿರನ್ನ ಬಿಡ್ತಾ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಕೈಗಳನ್ನ ನೇರವಾಗಿ ಚಾಚಿ ಸ್ಥಿತಿಗೆ ಬಂದು ವಿಶ್ರಾಂತಿ. ಇದು ಬಂದು ಕಟಿಚಕ್ರಾಸನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಮತ್ತೊಂದು ಸಲ ತೋರಿಸ್ತೀನಿ. ಇನ್ನೊಂದು ಸೈಡು ಗಮನಿಸಿ, ಸ್ಥಿತಿಗೆ ಬರಬೇಕು. ಕಾಲುಗಳೊಟ್ಟಿಗೆ ಕೈಗಳು ದೇಹದ ಪಕ್ಕದಲ್ಲಿ, ನಿಧಾನವಾಗಿ ಉಸಿರನ್ನ ತಗೊಳ್ತಾ ಕೈಗಳನ್ನ ಭುಜದ ಎತ್ತರಕ್ಕೆ ಸಮಾನವಾಗಿ ಚಾಚಬೇಕು. ನಿಧಾನವಾಗಿ ಎಡಗೈನ ನಿಮ್ಮ ಬಲ ಭುಜದ ಮೇಲಿಡಬೇಕು ಮತ್ತು ಬಲಗೈನ ಹಿಂದೆ ಬೆನ್ನಿನ ಮೇಲಿಡಬೇಕು. ಈ ರೀತಿಯಾಗಿ ಮತ್ತು ನಿಧಾನವಾಗಿ ಉಸಿರನ್ನ ಬಿಡ್ತಾ ಬಲಗಡೆಯಿಂದ ಹಿಂದಕ್ಕೆ ನೋಡಬೇಕು. ಈ ಪೊಸಿಷನಲ್ಲಿ ಮೇಂಟೈನ್ ಮಾಡಬೇಕು 5-10 ಕೌಂಟ್. ನಿಧಾನವಾಗಿ ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ ಬರಬೇಕು. ಕೈಗಳನ್ನ ನೇರವಾಗಿ ಚಾಚಿ ಸ್ಥಿತಿಗೆ ಬಂದು ವಿಶ್ರಾಂತಿ. ಈ ಅಭ್ಯಾಸನ ಕೂಡ ನೀವು ನಿಮ್ಮ ಕೈಲಿ ಎಷ್ಟು ಟ್ವಿಸ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ಬೋದು. ಮತ್ತು ಈ ಅಭ್ಯಾಸನ ಮಾಡುವಾಗ ನೀವು ಗಮನಿಸ್ಬೋದು ನಿಮ್ಮ ಸ್ಪೈನ್ ಪೂರ್ತಿ ಟ್ವಿಸ್ಟ್ ಆಗುತ್ತೆ. ಅದರಿಂದಾಗಿ ಬೆನ್ನುನೋವು ಅಥವಾ ಕತ್ತುನೋವು ಈ ಥರ ಸಮಸ್ಯೆ ಇರೋರು ಕೂಡ ಇದನ್ನು ಅಭ್ಯಾಸ ಮಾಡ್ಬೋದು, ಅದು ಸಹ ಕಮ್ಮಿ ಆಗುತ್ತೆ. ಮತ್ತು ನಾವು ಸ್ಪೈನಲ್ ನರ್ವ್ಸ್ನ ಟೋನಿಫೈ ಮಾಡುತ್ತೆ ಅಂತ ಹೇಳ್ತೀವಿ. ಅಂದರೆ ಒಂದೇ ಪೊಸಿಷನಲ್ಲಿ ಇದ್ದು ಅಥವಾ ಕೆಲಸ ಮಾಡುವಾಗ ಯೂಶಲಿ ಬೆನ್ನು ಬಗ್ಗಿರುತ್ತೆ ಅಥವಾ ಬೆನ್ನು ಬರೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ನಾವು ಕೂತ್ಕೊಂಡಿರೋದ್ರಿಂದಾಗಿ. ಸೊ ಈ ಥರ ಟ್ವಿಸ್ಟಿಂಗ್ಸು ಮತ್ತು ಸೈಡ್ ಬೆಂಡಿಂಗ್ಸ್ ಎಲ್ಲ ಮಾಡೋದ್ರಿಂದಾಗಿ ಆ ಮಸಲ್ ಫೈಬರ್ಸ್ ಲೂಸನ್ ಆಗಿಬಿಟ್ಟು ನಿಮ್ಮ ಬೆನ್ನು ಸಹ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಪೂರ್ತಿ ನರ್ವ್ಸ್ ಟೋನಿಫೈ ಆಗೋದ್ರಿಂದಾಗಿ ಆ ನರ್ವ್ಸ್ ಎಲ್ಲ ನಿಮ್ಮ ಪೂರ್ತಿ ದೇಹನ ಸಪ್ಲೈ ಮಾಡುತ್ತೆ. ಅಂದರೆ ನಿಮ್ಮ ಕಾಲಿಗಿರ್ಬೋದು, ನಿಮ್ಮ ಹೊಟ್ಟೆಗೆ ಅಥವಾ ನಿಮ್ಮ ಲಂಗ್ಸ್ಗೆ, ಇದಕ್ಕೆಲ್ಲದಕ್ಕೂ ಸಪ್ಲೈ ಆಗುತ್ತೆ. ಸೊ ಈ ಅಭ್ಯಾಸನ ಮಾಡೋದ್ರಿಂದಾಗಿ ಆ ನಿಮ್ಮ ಎಲ್ಲ ಆರ್ಗನ್ಸ್ ಕೂಡ ಅದ್ರ ಫಂಕ್ಷನ್ಸ್ನ ಇಂಪ್ರೂವ್ ಮಾಡುತ್ತೆ. ಸೊ ಇದೆರಡೂ ನೀವು ನಿಂತ್ಕೊಂಡು ಮಾಡ್ಬೋದಂಥ ಆಸನ. ಇದ್ರ ಜೊತೆಗೆ ಬೇರೆ ರೀತಿಯಾದ ಬ್ರೀತಿಂಗ್ ಎಕ್ಸಸೈಸಸ್, ಬ್ರೀತಿಂಗ್ ಪ್ರಾಕ್ಟೀಸಸ್ ಕೂಡ ನೀವು ಮಾಡ್ಬೋದು ನಿಂತ್ಕೊಂಡು, ಅದು ಸಹ ಬಹಳ ಉಪಯೋಗಕರವಾದದ್ದು. ನೆಕ್ಸ್ಟ್ ನಾನು ತೋರಿಸ್ತಾರೋ ಆಸನ ಬಂದು ಮಲಿಕೊಂಡು ಮಾಡೋ ಆಸನ. ಸೊ ಎಲ್ಲರೂ ನಿಧಾನವಾಗಿ ಶವಾಸನಕ್ಕೆ ಬನ್ನಿ. ಈಗ ಮಲಿಕೊಂಡು ಯಾವ ಆಸನನ ಮಾಡ್ಬೋದು ಅಂತ, ಮೊದಲನೇ ಆಸನ ಬಂದು ಸೇತುಬಂಧಾಸನ. ನಿಧಾನವಾಗಿ ಎರಡೂ ಕಾಲುಗಳನ್ನ ಜೋಡಿಸಿ ಕೈನ ದೇಹದ ಪಕ್ಕದಲ್ಲಿ ತನ್ನಿ. ಎರಡೂ ಕಾಲನ್ನ ಮಡಿಸ್ಬೇಕು ಮತ್ತು ಆದಷ್ಟು ದೇಹಕ್ಕೆ ಹತ್ತಿರದಲ್ಲಿರಬೇಕು. ಇದರಲ್ಲಿ ನಿಮಗೆ ಕಾಲುಗಳನ್ನ ಜೋಡಿಸಿ ಅಭ್ಯಾಸ ಮಾಡ್ಬೋದು ಅಂದರೆ ಜೋಡಿಸ್ಬೋದು, ಇಲ್ಲ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಗ್ಯಾಪ್ ಕೊಟ್ಟು ಕೂಡ ಅಭ್ಯಾಸ ಮಾಡ್ಬೋದು. ಮತ್ತು ಇದರಲ್ಲಿ ನಿಮ್ಮ ಕಾಲನ್ನು ಸಹ ಹೀಗೆ ಹಿಡಿದು ಅಭ್ಯಾಸ ಮಾಡ್ಬೋದು. ನಿಮಗೆ ಕಾಲು ಸಿಗೋದಿಲ್ಲ ಅಥವಾ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂದರೆ ನಿಮ್ಮ ಕೈಗಳನ್ನ ಹೀಗೆ ನೆಲದ ಮೇಲೆ ಸಹ ಇರಿಸ್ಬೋದು. ಈಗ ನಿಧಾನವಾಗಿ ಈ ಪೊಸಿಷನ್ಗೆ ಬಂದಮೇಲೆ ಉಸಿರನ್ನ ತಗೊಳ್ತಾ ನಿಮ್ಮ ಬೆನ್ನಿನ ಭಾಗನ ಮೇಲಕ್ಕೆ ಮಾಡಬೇಕು. ಈ ರೀತಿಯಾಗಿ
ಉಸಿರನ್ನ ಬಿಡ್ತಾ ನಿಮ್ಮ ಬೆನ್ನಿನ ಭಾಗನ ಕೆಳಗೆ ತರಬೇಕು. ಉಸಿರನ್ನ ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ. ಉಸಿರನ್ನ ತಗೊಳ್ತಾ ಮೇಲೆ, ಉಸಿರನ್ನ ಬಿಡ್ತಾ ಕೆಳಗೆ. ನಿಧಾನವಾಗಿ ಕಾಲನ್ನ ಮುಂದಕ್ಕೆ ಚಾಚಿ ಸ್ಥಿತಿಗೆ ಬಂದು ವಿಶ್ರಾಂತಿ. ಈ ಅಭ್ಯಾಸನ ನೀವು ಮೊದಲನೇ ಟ್ರೈಮೆಸ್ಟರಲ್ಲಿ ಅಭ್ಯಾಸ ಮಾಡ್ಬೋದು. ಮತ್ತು ಉಸಿರಾಟ ಜೊತೆಗೆ ಮಾಡೋದ್ರಿಂದಾಗಿ ಪೂರ್ತಿ ದೇಹದ ರಕ್ತ ಸಂಚಲನ ಜಾಸ್ತಿ ಆಗುತ್ತೆ, ಮತ್ತು ದೇಹದ ಎಲ್ಲ ಭಾಗಗಳಿಗೂ ಫ್ರೆಶ್ ಆಕ್ಸಿಜನ್ ಕೂಡ ಸಪ್ಲೈ ಆಗುತ್ತೆ. ಮತ್ತೊಂದು ಆಸನ ಅಂದರೆ ಶವಾಸನದಲ್ಲಿ ಮಲಗೋದು. ಇದು ಜಸ್ಟ್ ಎಲ್ಲರೂ ಮಲಗ್ಬೋದು, ಏನು ವಿಶೇಷ ಅಂತ ಹೇಳ್ಬೋದು ಎಲ್ಲರೂ. ಬಟ್ ಈ ಆಸನದಲ್ಲಿ ಮಲಗಿ ನಿಮ್ಮ ಪೂರ್ತಿ ದೇಹನ ರಿಲ್ಯಾಕ್ಸ್ ಮಾಡೋದು. ಕೆಲವು ಸಲ ಕೆಲವು ಕಡೆ ಪೇನ್ಸ್ ಇರುತ್ತೆ, ಮತ್ತು ಕೆಲವು ಪೊಸಿಷನಲ್ಲಿ ಮಲಗೋದು ಕಷ್ಟ ಆಗುತ್ತೆ. ಅದರಿಂದಾಗಿ ಶವಾಸನನ ಮೋಸ್ಟ್ ಕಂಫರ್ಟಬಲ್ ಪೊಸಿಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದು ಮಲ್ಗೋಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ನಿಮ್ಮ ಕಾಲ್ ಕೆಳಗೆ ಒಂದು ದಿಂಬನ್ನ ಇಡ್ಬೋದು, ಅಥವಾ ಬೆನ್ನಿನ ಕೆಳಗೆ ಅಥವಾ ಕತ್ತಿನ ಕೆಳಗೆ, ಹೀಗೆ ದಿಂಬ್ಗಳನ್ನ ಇಟ್ಟು ನೀವು ಪೂರ್ತಿ ರಿಲ್ಯಾಕ್ಸೇಷನ್ನ ಮಾಡಬೇಕು. ಮತ್ತು ನಿಮ್ಮ ದೇಹದ ಒಂದೊಂದೇ ಭಾಗಗಳನ್ನ ರಿಲ್ಯಾಕ್ಸ್ ಮಾಡ್ತಾ ಬರಬೇಕು. ಅಂದರೆ ಈಗ ನಿಮ್ಮ ಕಾಲುಗಳನ್ನ ಗಮನಿಸಬೇಕು, ಮತ್ತು ಅದನ್ನು ರಿಲ್ಯಾಕ್ಸ್ ಮಾಡಬೇಕು. ಮತ್ತು ನಿಮ್ಮ ಹೊಟ್ಟೆ ಭಾಗನ ಗಮನಿಸಿ ಅದನ್ನು ರಿಲ್ಯಾಕ್ಸ್ ಮಾಡಬೇಕು. ನಿಮ್ಮ ಎದೆ ಮತ್ತು ತಲೆ ಭಾಗನ ಗಮನಿಸಿ ಅದನ್ನು ರಿಲ್ಯಾಕ್ಸ್ ಮಾಡೋದು. ಈ ರೀತಿಯಾಗಿ ನಿಮ್ಮ ದೇಹನ ಒಂದೊಂದೇ ಭಾಗವಾಗಿ ರಿಲ್ಯಾಕ್ಸ್ ಮಾಡ್ತಾ ಬರುವಾಗ ನಿಮ್ಮ ಸಂಪೂರ್ಣ ಗಮನ ನಿಮ್ಮ ದೇಹದ ಮೇಲಿರುತ್ತೆ. ಮತ್ತು ನಿಮಗೆ ಜಾಸ್ತಿ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ, ಮತ್ತು ನಿಮಗೆ ಆ ಸ್ಟ್ರೆಸ್ ಒತ್ತಡ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಎಲ್ಲರೂ ಸಹ ಅಭ್ಯಾಸ ಮಾಡ್ಬೋದು. ನಿಮಗೆ ಹೀಗೆ ನೆಲದ ಮೇಲೆ ಅಭ್ಯಾಸ ಮಾಡೋದು ಕಷ್ಟ ಆದರೆ ಆಗಲೇ ಹೇಳಿದಾಗೆ ದಿಂಬ್ಗಳ ಸಹಾಯದಿಂದ ನೀವು ಬೆಡ್ ಮೇಲೆ ಕೂಡ ಅಭ್ಯಾಸ ಮಾಡ್ಬೋದು. ನಾನು ನೆಕ್ಸ್ಟು ಕೂತ್ಕೊಂಡು ಮಾಡೋ ಆಸನಕ್ಕೆ ನಾನು ತೋರಿಸ್ಕೊಡ್ತೀನಿ. ಸೊ ನಿಧಾನವಾಗಿ ದಂಡಾಸನಕ್ಕೆ ಬರಬೇಕು. ನೆಕ್ಸ್ಟ್ ನಾನು ತೋರಿಸ್ಕೊಡ್ತಾ ಇರೋ ಆಸನ ಬಂದು ಬದ್ಧಕೋನಾಸನ. ಸೊ ಅದಕ್ಕೆ ಮುಂಚೆ ಫಸ್ಟ್ ಹಾಫ್ ಬಟರ್ಫ್ಲೈ ಮಾಡಿ ಮತ್ತೆ ಫುಲ್ ಬಟರ್ಫ್ಲೈ ಮಾಡೋಣ. ನಿಧಾನವಾಗಿ ನಿಮ್ಮ ಎಡಗಾಲನ್ನ ಮಡಚಿ ನಿಮ್ಮ ತೊಡೆ ಪಕ್ಕದಲ್ಲಿರಬೇಕು. ಸೊ ಇದನ್ನು ಎಲ್ಲರೂ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇದ್ರದ್ದು ಮತ್ತೊಂದು ವೇರಿಯೇಷನ್ ಅಂದರೆ ನಿಮ್ಮ ಇನ್ನೊಂದು ಕಾಲಿನ ತೊಡೆ ಮೇಲೆ ಇರಿಸೋದು ಈ ರೀತಿಯಾಗಿ. ಸೊ ಬೇರೆ ಸಂಚಿಕೆಯಲ್ಲಿ ತೋರಿಸ್ಕೊಟ್ಟಿದ್ದೆ ಹೀಗೆ ತೊಡೆ ಪಕ್ಕದಲ್ಲಿ ಇಟ್ಟು ಮಾಡೋದನ್ನು ನೀವು ತೊಡೆ ಮೇಲೆ ಹೀಗೆ ಇರಿಸಿ ಕೂಡ ಅಭ್ಯಾಸ ಮಾಡ್ಬೋದು. ಕೆಲವ್ರಿಗೆ ಹೀಗಿಡೋದು ಕಷ್ಟ ಆಗುತ್ತೆ, ಅಂಥವರು ಹೇಗೆ ನಿಮಗೆ ಸುಲಭವಾಗಿ ಮಾಡೋಕ್ಕಾಗತ್ತೆ ಆ ರೀತಿಯಾಗಿ ಅಭ್ಯಾಸ ಮಾಡ್ಬೋದು. ಸೊ ಸೇಮ್, ಕಾಲನ್ನ ಈ ಥರ ತೊಡೆ ಮೇಲಿಟ್ಟು ನಿಧಾನವಾಗಿ ಉಸಿರನ್ನ ಬಿಡ್ತಾ ಕಾಲನ್ನ ಈ ರೀತಿಯಾಗಿ ಮೇಲಕ್ಕೆ ಪ್ರೆಸ್ ಮಾಡಬೇಕು. ಉಸಿರನ್ನ ತಗೊಳ್ತಾ ಹೀಗೆ ಕೆಳಗೆ ಪ್ರೆಸ್ ಮಾಡಬೇಕು. ಉಸಿರನ್ನ ಬಿಡ್ತಾ ಕಾಲು ಮೇಲಕ್ಕೆ, ಉಸಿರನ್ನ ತಗೊಳ್ತಾ ಕೆಳಗೆ. ಉಸಿರು ಬಿಡ್ತಾ ಮೇಲೆ, ಉಸಿರು ತಗೊಳ್ತಾ ಕೆಳಗೆ ಪ್ರೆಸ್ ಮಾಡಬೇಕು. ನಿಧಾನವಾಗಿ ಕಾಲನ್ನ ಮುಂದಕ್ಕೆ ಚಾಚಿ ಸೇಮ್ ಆಪೋಸಿಟ್ ಕಾಲಲ್ಲಿ ಮಾಡಬೇಕು. ಈ ರೀತಿಯಾಗಿ ಎಡಗಾಲನ್ನ ತೊಡೆ ಮೇಲೆ ಬಲಗಾಲನ್ನ ಇರಿಸ್ಬೇಕು. ನಿಧಾನವಾಗಿ ಉಸಿರು ಬಿಡ್ತಾ ಕಾಲನ್ನ ಮೇಲಕ್ಕೆ ತಗೊಳ್ಬೇಕು. ಉಸಿರನ್ನ ತಗೊಳ್ತಾ ಕಾಲನ್ನ ಕೆಳಗೆ ಪ್ರೆಸ್ ಮಾಡಬೇಕು. ಉಸಿರು ಬಿಡ್ತಾ ಮೇಲೆ, ಉಸಿರು ತಗೊಳ್ತಾ ಕೆಳಗೆ. ಉಸಿರು ಬಿಡ್ತಾ ಮೇಲೆ, ಉಸಿರು ತಗೊಳ್ತಾ ಕೆಳಗೆ. ನಿಧಾನವಾಗಿ ಮುಂದಕ್ಕೆ ಚಾಚಿ ಈಗ ಎರಡು ಕಾಲುಗಳನ್ನ ಒಟ್ಟಿಗೆ ಜೋಡಿಸಿ ಮಾಡಬೇಕು. ಎರಡು ಕಾಲುಗಳನ್ನ ಜೋಡಿಸಿ ನಿಮ್ಮ ದೇಹಕ್ಕೆ ಹತ್ರಕ್ಕೆ ತನ್ನಿ, ಮತ್ತು ನಿಮ್ಮ ಕಾಲುಗಳನ್ನ ಫ್ಲ್ಯಾಪ್ ಮಾಡ್ತಾ ಇರಿ. ಇದನ್ನು ಕೂಡ ನೀವು 10 ರಿಂದ 15 ಕೌಂಟ್ ತನಕ ಅಭ್ಯಾಸ ಮಾಡ್ಬೋದು. ಇದು ಕಾಲುಗಳನ್ನ ಬರೀ ಫ್ಲ್ಯಾಪ್ ಮಾಡ್ಬೋದು, ಮತ್ತು ಈ ಆಸನದಲ್ಲಿ ಮೇಂಟೈನ್ ಮಾಡಿದ್ರೆ ಸಾಕು. ಜಾಸ್ತಿ ಮುಂದೆ ಬಗ್ಗುವಂಥ ಆಸನಗಳನ್ನ ಮಾಡಬಾರ್ದು, ಮತ್ತು ಅದನ್ನು ಅವಾಯ್ಡ್ ಮಾಡಬೇಕು. ನಿಧಾನವಾಗಿ ನಿಮ್ಮ ಕಾಲುಗಳನ್ನ ಜೋಡಿಸಿ ಮುಂದಕ್ಕೆ ಚಾಚಿ ವಿಶ್ರಾಂತಿ.
ಸೊ ಈ ಆಸನನ ಅಭ್ಯಾಸ ಮಾಡೋದ್ರಿಂದಾಗಿ ಕೂಡ ನಿಮ್ಮ ಪೆಲ್ವಿಕ್ ರೀಜನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಥೈಸ್ಗಳು ಸ್ಟ್ರೆಚ್ ಆಗುತ್ತೆ. ಸೊ ಇದರಿಂದ ನೀವು ನಾರ್ಮಲ್ ಡೆಲಿವರಿ ಆಗಬೇಕು, ಸಿಸೇರಿಯನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದರೆ ಈ ಆಸನ ಮಾಡೋದ್ರಿಂದಾಗಿ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಕೆಲವು ಸಲ ಡೆಲಿವರಿ ಆಗೋವಂಥ ಟೈಮಲ್ಲಿ ಟೇರ್ಸ್ ಕೂಡ ಆಗುತ್ತೆ, ಅಂದರೆ ಹರಿದೋಗುತ್ತೆ ಮಸಲ್ಸು. ಸೊ ಈ ಆಸನನ ಅಭ್ಯಾಸ ಮಾಡೋದ್ರಿಂದ ಆ ಮಸಲ್ಸ್ಗಳೆಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂಥನಿಂಗ್ ಆಗುತ್ತೆ. ಸೊ ಆ ಥರ ಕಾಂಪ್ಲಿಕೇಶನ್ಸ್ ಆಗೋದನ್ನು ನೀವು ಅವಾಯ್ಡ್ ಕೂಡ ಮಾಡ್ಬೋದು ಈ ಆಸನನ ರೆಗ್ಯುಲರಾಗಿ ಅಭ್ಯಾಸ ಮಾಡೋದ್ರಿಂದಾಗಿ. ಮತ್ತು ಈ ಪರ್ಟಿಕ್ಯುಲರ್ ಆಸನ ಅಂದರೆ ಬದ್ಧ ಕೋನಾಸನ ಕಾಲುಗಳನ್ನ ಫ್ಲ್ಯಾಪ್ ಮಾಡೋದನ್ನು ನೀವು 3 ಟ್ರೈಮಿಸ್ಟರಲ್ಲಿ ಸಹ ಅಭ್ಯಾಸ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಮತ್ತು ನಿಮ್ಮ ತೊಡೆ ಭಾಗ ಮತ್ತು ಪೆಲ್ವಿಕ್ ಮಸಲ್ಸ್ಗೆ ಮತ್ತು ನಿಮ್ಮ ಯೂಟ್ರಸ್ಗೆ ಸಹ ಸರ್ಕ್ಯುಲೇಷನ್ ಇದರಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ನೀವು ಲಾಸ್ಟ್ ಟ್ರೈಮಿಸ್ಟರ್ಗೆ ಬಂದಾಗ ನಿಮಗೆ ಅಭ್ಯಾಸ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅಂಥ ಟೈಮಲ್ಲಿ ಸ್ವಲ್ಪ ಪಿಲ್ಲೋಸ್ಗಳ ಸಹಾಯದಿಂದಾಗಿ ನಿಮ್ಮ ಕಾಲ್ ಕೆಳಗೆ ಪಿಲ್ಲೋಸ್ ಇಟ್ಟು ಅಥವಾ ಬೆಡ್ ಮೇಲೆ ಮಾಡೋದು, ಹೀಗೆ ನೀವು ಅಭ್ಯಾಸನ ಮಾಡ್ಬೋದು, ಅದು ಸಹ ನಿಮಗೆ ಉಪಯೋಗಕರವಾದದ್ದು. ಇವತ್ತು ನಾನು ಮತ್ತೊಂದು ಆಸನ ಹೇಳ್ಕೊಡ್ತಾರೋದು ಬಂದು ಮಾರ್ಜರಿ ಆಸನ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಇದನ್ನು ವಜ್ರಾಸನಕ್ಕೆ ಬಂದು ಮಾಡಬೇಕು. ಸೊ ನಿಧಾನವಾಗಿ ವಜ್ರಾಸನಕ್ಕೆ ಬನ್ನಿ. ಈಗ ನಿಧಾನವಾಗಿ ನಿಮ್ಮ ಕೈಗಳು ಮತ್ತು ಕಾಲುಗಳ ಮೇಲೆ ನಿಂತ್ಕೊಳ್ಬೇಕು. ನಾನು ಆಗಲೇ ಹೇಳ್ಕೊಟ್ಟ ಹಾಗೆ ನಿಮ್ಮ ಕಾಲುಗಳ ಮಧ್ಯೆ ನಿಮ್ಮ ಕೈಯಷ್ಟು ಅಂತರ ಇರಬೇಕು. ಎರಡು ಕೈಗಳನ್ನ ಮುಂದಕ್ಕೆ ಚಾಚಿ ನಿಧಾನವಾಗಿ ನಿಮ್ಮ ಕೈಗಳು ಮತ್ತು ಕಾಲಿನ ಮೇಲೆ ಹೀಗೆ ನಿಂತ್ಕೊಳ್ಬೇಕು. ಈ ಪೊಸಿಷನ್ಗೆ ಬಂದಮೇಲೆ ನಿಧಾನವಾಗಿ ನಿಮ್ಮ ಉಸಿರನ್ನು ತಗೊಳ್ತಾ ನಿಮ್ಮ ತಲೆ ಭಾಗನ ಮೇಲಕ್ಕೆ ಮಾಡಬೇಕು ಮತ್ತು ನಿಮ್ಮ ಬೆನ್ನನ್ನು ಕೆಳಕ್ಕೆ ಮಾಡಬೇಕು. ಉಸಿರನ್ನು ಬಿಡ್ತಾ ನಿಮ್ಮ ಕತ್ತನ್ನು ಕೆಳಕ್ಕೆ ತರಬೇಕು ಮತ್ತು ಬೆನ್ನನ್ನು ಮೇಲಕ್ಕೆ ಮಾಡಬೇಕು. ಉಸಿರನ್ನು ತಗೊಳ್ತಾ ಕತ್ತು ಮೇಲೆ ಬೆನ್ನು ಕೆಳಗೆ, ಉಸಿರನ್ನು ಬಿಡ್ತಾ ಕತ್ತು ಕೆಳಗೆ ಬೆನ್ನು ಮೇಲೆ. ಉಸಿರು ತಗೊಳ್ತಾ ಕತ್ತು ಮೇಲೆ ಬೆನ್ನು ಕೆಳಗೆ, ಉಸಿರು ಬಿಡ್ತಾ ಕತ್ತು ಕೆಳಗೆ ಬೆನ್ನು ಮೇಲೆ. ಈ ರೀತಿಯಾಗಿ ನೀವು ಅಭ್ಯಾಸನ ಮಾಡ್ಬೋದು. ಮತ್ತು ಈ ಅಭ್ಯಾಸನ ನೀವು ಫಸ್ಟ್ ಮತ್ತು ಸೆಕೆಂಡ್ ಟ್ರೈಮಿಸ್ಟರಲ್ಲಿ ಮಾಡ್ಬೋದು. ಥರ್ಡ್ ಟ್ರೈಮಿಸ್ಟರಲ್ಲಿ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇನ್ ಕೇಸ್ ನಿಮಗೆ ಜಾಸ್ತಿ ಬೆನ್ನುವು ಇಲ್ಲ ಮತ್ತು ಈಸಿಯಾಗಿ ಮಾಡ್ಬೋದು ಅಂತಂದರೆ ನೀವು ಥರ್ಡ್ ಟ್ರೈಮಿಸ್ಟರಲ್ಲಿ ಸಹ ಇದನ್ನು ಅಭ್ಯಾಸ ಮಾಡ್ಬೋದು. ನಿಧಾನವಾಗಿ ಸ್ಥಿತಿಗೆ ಬಂದು ವಿಶ್ರಾಂತಿ. ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ಕೊಡ್ತಿರೋ ಆಸನ ಇದು ಬಂದೊಂದು ರೀತಿ ಎಕ್ಸಸೈಸ್, ಚಕಿಚಾಲಾಸನ ಅಂತ ಅಂದ್ಬಿಟ್ಟು. ಹಿಂದಿನ ಕಾಲದಲ್ಲಿ ಎಲ್ಲರೂ ಅಕ್ಕಿನ, ರಾಗಿ, ಗೋಧಿ ಇದನ್ನೆಲ್ಲ ರುಬ್ತಾ ಇದ್ರು ಬೀಸೋ ಕಲ್ಲಲ್ಲಿ. ಈಗಿನ ಕಾಲದಲ್ಲಿ ಯಾರೂ ಯೂಸ್ ಮಾಡ್ತಾ ಇಲ್ಲ, ಅದರಿಂದಾಗಿ ಈ ಪ್ರಾಕ್ಟೀಸ್ ಬಂದಿದೆ. ಇದನ್ನು ಬೀಸೋ ಕಲ್ಲಲ್ಲಿ ಹೇಗೆ ಮಾಡ್ತಾಯಿದ್ರು ಆ ರೀತಿಯಾಗಿ ಮಾಡೋ ಆಸನ. ಸೊ ಇದು ಕೂಡ ಕುತ್ಕೊಂಡು ಮಾಡೋ ಆಸನ. ಸೊ ದಂಡಾಸನ ಸ್ಥಿತಿಗೆ ಬರಬೇಕು. ಕಾಲುಗಳನ್ನ ನೇರವಾಗಿ ಮುಂದೆ ಚಾಚಿರಬೇಕು, ಕೈಗಳ ದೇಹದ ಪಕ್ಕದಲ್ಲಿ, ಬೆನ್ನು ಮತ್ತು ಕತ್ತು ನೇರವಾಗಿರಬೇಕು. ನಿಧಾನವಾಗಿ ಎರಡು ಕಾಲುಗಳ ಮಧ್ಯೆ ಈ ರೀತಿಯಾಗಿ ಅಗಲಿಸ್ಬೇಕು, 2-3 ಅಡಿ ಅಗಲಿಸ್ಬೇಕು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಗಲಿಸ್ಬೋದು. ಮತ್ತು ನಿಧಾನವಾಗಿ ನಿಮ್ಮ ಕೈಗಳನ್ನ ಹೀಗೆ ಇಂಟರ್ಲಾಕ್ ಮಾಡಬೇಕು. ನೀವು ಹೇಗೆ ರಾಗಿನ ಬೀಸ್ತಿರೋ ಆ ರೀತಿಯಾಗಿ ಈಗ ಮೂಮೆಂಟ್ಸ್, ರೊಟೇಷನ್ನ ಕೊಡಬೇಕು. ಮತ್ತು ಇದನ್ನು ಮಾಡುವಾಗ ನೀವು ಗಮನದಲ್ಲಿರಿಸ್ಬೇಕು, ನಿಮ್ಮ ಕೈಲಿ ಮುಂದೆ ಎಷ್ಟು ಬಗ್ಗಕ್ಕಾಗುತ್ತೋ ಅಷ್ಟು ಬಗ್ಗದ್ರೆ ಸಾಕು, ಜಾಸ್ತಿ ಓವರ್ ಸ್ಟ್ರೈನ್ ಮಾಡಬಾರ್ದು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಈ ರೀತಿಯಾಗಿ ಮುಂದೆ ಬೆಂಡ್ ಮಾಡಬೇಕು, ಉಸಿರನ್ನು ತಗೊಳ್ತಾ ಹಿಂದಕ್ಕೆ ಬರಬೇಕು. ಹೀಗೆ ಉಸಿರು ಬಿಡ್ತಾ ಮುಂದಕ್ಕೆ, ಉಸಿರು ತಗೊಳ್ತಾ ಹಿಂದಕ್ಕೆ, ಈ ರೀತಿಯಾಗಿ ಕ್ಲಾಕ್ ವೈಸ್ 5-10 ರೌಂಡ್ಸ್ ಮಾಡ್ಬೋದು. ಮತ್ತು ಸೇಮ್ ಆಪೋಸಿಟ್ ಡೈರೆಕ್ಷನಲ್ಲಿ ಕೂಡ ಅಭ್ಯಾಸ ಮಾಡಬೇಕು, ಆ್ಯಂಟಿ ಕ್ಲಾಕ್ ವೈಸ್. ಸೇಮ್ ಉಸಿರನ್ನ ಬಿಡ್ತಾ ಮುಂದಕ್ಕೆ ಬೆಂಡ್ ಆಗಬೇಕು, ಉಸಿರನ್ನ ತಗೊಳ್ತಾ ಮೇಲಕ್ಕೆ, ಉಸಿರು ಬಿಡ್ತಾ ಮುಂದಕ್ಕೆ, ಉಸಿರು ತಗೊಳ್ತಾ ಹಿಂದಕ್ಕೆ. ಸೇಮ್ 5-10 ಕಾಮ್ಸ್ ಈ ಡೈರೆಕ್ಷನಲ್ಲಿ ಕೂಡ ಅಭ್ಯಾಸನ ಮಾಡಬೇಕು. ನಿಧಾನವಾಗಿ ಕಾಲುಗಳನ್ನ ಜೋಡಿಸಿ ಕಾಲುಗಳಿಗೆ
ಸ್ಲೈಟಾಗಿ ಮೂಮೆಂಟ್ಸ್ನ ಕೊಡಬೇಕು ಮತ್ತು ವಿಶ್ರಾಂತಿ. ಈ ಅಭ್ಯಾಸನ ಮಾಡೋದ್ರಿಂದಾಗಿ ಕೂಡ ನಿಮ್ಮ ತೊಡೆಗಳಿಗೆ ಮತ್ತು ಪೆಲ್ವಿಕ್ ರೀಜನ್ ಪೆರಿನಿಯಮ್ಗೆ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಆದ್ದರಿಂದಾಗಿ ನಿಮ್ಮ ಡೆಲಿವರಿ ಟೈಮಲ್ಲಿ ಬಹಳಾ ಸಹಾಯವಾದದ್ದು. ಮತ್ತು ಕೆಲವ್ರಿಗೆ ಪ್ರೆಗ್ನೆನ್ಸಿ ಆದಮೇಲೆ ಬ್ಲೀಡಿಂಗ್ ಈ ಥರ ಅಥವಾ ಬೇರೆ ಥರದ ಸಮಸ್ಯೆ ಇರುತ್ತೆ, ನಿಮ್ಮ ಡಾಕ್ಟರ್ಸ್ ಅಥವಾ ಗೈನಕಾಲಜಿಸ್ಟ್ ನಿಮಗೆ ಆಸನಗಳನ್ನ ಅಥವಾ ಎಕ್ಸಸೈಸ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಡ್ವೈಸ್ ಮಾಡಿರ್ತಾರೆ, ಅಂಥವರು ಈ ಆಸನನ ಅಭ್ಯಾಸ ಮಾಡಬಾರ್ದು. ಯಾರು ನಾರ್ಮಲ್ ಹೆಲ್ದಿಯಾಗಿರ್ತಾರೆ ಮತ್ತು ನಿಮ್ಮ ಡಾಕ್ಟರ್ಸ್ ನಿಮಗೆ ಯೋಗನ ಅಭ್ಯಾಸ ಮಾಡ್ಬೋದು ಅಂತ ಹೇಳಿರ್ತಾರೆ ಅಂಥವ್ರು ಇದನ್ನು ರೆಗ್ಯುಲರಾಗಿ ಅಭ್ಯಾಸ ಮಾಡ್ಬೋದು. ಸೊ ಆಸನಗಳನ್ನ ಒಂದು ಸ್ವಲ್ಪ ಹೊತ್ತು ಮಾಡಿ ಮತ್ತೆ ಒಂದು 15 ನಿಮಿಷದಷ್ಟು ನೀವು ಪ್ರಾಣಾಯಾಮನ ಅಭ್ಯಾಸ ಮಾಡ್ಬೋದು. ಇದರಿಂದಾಗಿ ನಿಮಗೆ ಆಗೋಂಥ ಸ್ಟ್ರೆಸ್ ಒತ್ತಡ ಎಲ್ಲನೂ ಕಮ್ಮಿ ಮಾಡ್ಬೋದು. ಅದರಿಂದಾಗಿ ಸೊ ಎರಡು ಪ್ರಮುಖವಾದ ಪ್ರಾಣಾಯಾಮ ನೀವು ಅಭ್ಯಾಸ ಮಾಡ್ಬೋದು, ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ಬ್ರಾಹ್ಮರಿ ಪ್ರಾಣಾಯಾಮ. ಸೊ ಮೊದಲನೇದಾಗಿ ಅನುಲೋಮ ವಿಲೋಮ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನಿಮ್ಮ ಎಡಗೈನ ಚಿನ್ಮುದ್ರದಲ್ಲಿರಿಸ್ಬೇಕು, ಈ ರೀತಿಯಾಗಿ ಹೆಬ್ಬೆರಳು ಮತ್ತು ತೋರ್ಬೆರಳನ್ನ ಹೀಗೆ ಮುಟ್ಟಬೇಕು ಮತ್ತು ಮಿಕ್ಕಿದ ಮೂರು ಬೆರಳು ನೇರವಾಗಿ ಚಾಚಬೇಕು ಮತ್ತು ಇದನ್ನು ನಿಮ್ಮ ತೊಡೆ ಮೇಲಿರಿಸ್ಬೇಕು. ಮತ್ತು ನಿಮ್ಮ ಬಲಗೈನಲ್ಲಿ ಮೊದಲೆರಡು ಬೆರಳನ್ನ ಹೀಗೆ ಮಡಚಬೇಕು, ಮಿಕ್ಕಿದ್ದ ಹೆಬ್ಬೆರಳು ಮತ್ತು ಇನ್ನೆರಡು ಬೆರಳನ್ನ ನೇರವಾಗಿ ಚಾಚಿರಬೇಕು. ಅನುಲೋಮ ವಿಲೋಮ ಪ್ರಾಣಾಯಾಮ ಬಂದು ಮೊದಲನೇದಾಗಿ ನಿಮ್ಮ ಬಲಮೂಗನ್ನು ನಿಮ್ಮ ಹೆಬ್ಬೆರಳಿನಿಂದ ಮುಚ್ಚಬೇಕು, ನಿಧಾನವಾಗಿ ಎಡಮೂಗಿಂದ ಉಸಿರನ್ನ ತಗೊಳ್ಬೇಕು, ನಿಧಾನವಾಗಿ ಕೈನ ಚೇಂಜ್ ಮಾಡಬೇಕು, ನಿಮ್ಮ ಎಡಮೂಗನ್ನು ಕ್ಲೋಸ್ ಮಾಡಿ ಬಲಮೂಗಿಂದ ಉಸಿರನ್ನು ಬಿಡಬೇಕು, ಮತ್ತು ನಿಮ್ಮ ಬಲಗಡೆ ಮೂಗಿನಿಂದ ಉಸಿರನ್ನ ತಗೊಳ್ಬೇಕು, ಮತ್ತು ಚೇಂಜ್ ಮಾಡಬೇಕು, ನಿಮ್ಮ ಎಡಗಡೆ ಮೂಗಿನಿಂದ ಉಸಿರನ್ನ ಹೊರಗೆ ಬಿಡಬೇಕು. ಇದು ಬಂದು 1 ರೌಂಡ್ ಆಫ್ ಅನುಲೋಮ ವಿಲೋಮ ಪ್ರಾಣಾಯಾಮ. ಈ ರೀತಿ ನೀವು 9-10 ಸಲ ಅಭ್ಯಾಸ ಮಾಡ್ಬೋದು ಮತ್ತು ನಿಧಾನವಾಗಿ ಮತ್ತು ದೀರ್ಘವಾಗಿ ಅಭ್ಯಾಸ ಮಾಡ್ತಾ ಹೋಗಬೇಕು. ಮತ್ತೊಂದು ಪ್ರಾಣಾಯಾಮ ಬಂದು ಬ್ರಾಹ್ಮರಿ, ನಿಮ್ಮ ಕಿವಿನ ಮುಚ್ಚಿ ಮಾಕಾರನ ಹೇಳೋದು. ಈ ರೀತಿಯಾಗಿ ನಿಮ್ಮ ತೋರ್ಬೆರಳಿಂದ ಕಿವಿನ ಮುಚ್ಚಬೇಕು ಮತ್ತು ದೀರ್ಘವಾಗಿ ಉಸಿರನ್ನ ತಗೊಂಡು ಮಾಕಾರನ ಚಾಂಟ್ ಮಾಡಬೇಕು. ಈ ಅಭ್ಯಾಸನ ಕೂಡ ನೀವು 8-10 ಬಾರಿ ಮಾಡ್ಬೋದು. ಇದೆರಡೂ ಯಾವುದೇ ತೊಂದರೆ ಇಲ್ದಿರ ಎಲ್ಲ ಟ್ರೈಮೆಸ್ಟರಲ್ಲೂ ನೀವು ಅಭ್ಯಾಸ ಮಾಡ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಫಸ್ಟ್ ಟ್ರೈಮೆಸ್ಟರ್ ಅಂದರೆ ಮೊದಲನೇ ತಿಂಗಳಿಂದ 3ನೇ ತಿಂಗಳವರೆಗೂ ಯಾವ್ಯಾವ ಆಸನಗಳನ್ನ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಬಸವ ಗುರು.